ಪಂತೇಜಿ, ಪಾರ್ಮಿಗಳು ಅಂದರೆ ಏನು? ಅದನ್ನು ನಾವು ಸಾಮಾನ್ಯ ಉಪಾಸಕರು ಅಳವಡಿಸ್ಕೋಬಹುದೇ ಮತ್ತು ಬುದ್ಧತ್ವ ಸಾಧಿಸೋಕ್ಕೆ ಆ ಕಡೆ ಸಾಧನೆ ಮಾಡಬಹುದೇ? ಪಾರಮಿ ಅಂತಂದರೆ ಪಾರು, ಪಾರು ಮಾಡಲಿಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದು ಪಾರಮಿ. ದುಃಖದಿಂದ ಮುಕ್ತಿಯವರೆಗೆ, ದುಃಖದಿಂದ ಸುಖದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಯಾವುದು ಪಾರು ಮಾಡುತ್ತೋ ಅದು ಪಾರಮಿ. ಪಾರಮಿ ಅಂತಂದರೆ ಒಳ್ಳೆಯ ಗುಣಗಳು, ದಾನ ಪಾರಮಿ. ಈಗ ಅದು ಗೃಹಸ್ಥರು ಚೆನ್ನಾಗಿ ಪಾಲನೆ ಮಾಡ್ಬೋದು. ಒಂದು ನೀವು ಹಣ ಕೊಟ್ಟರು, ವಸ್ತು ಕೊಟ್ಟರು, ಅದು ದಾನ ಆಯಿತು. ಜ್ಞಾನವನ್ನು ಹಂಚಿದ್ರಿ, ಅದು ದಾನ ಆಯಿತು. ಅಭಯ ದಾನವನ್ನು ಮಾಡ್ಬೋದು, ಯಾರಿಗೂ ಹಿಂಸೆ ಮಾಡದೇ ಇರುವಾಗ ಅದು ಕೂಡ ದಾನ ಆಯಿತು. ಈ ರೀತಿ ಗೃಹಸ್ಥರಾದವರು ಕೂಡ ದಾನವನ್ನು ಮಾಡ್ಬೋದು. ಶೀಲ ಅಂತೂ ಐದು ಶೀಲ ಆಚರಣೆ ಮಾಡಲೇಬೇಕು. ತ್ಯಾಗ, ಇವಾಗ ತ್ಯಾಗ ಅಂತಂದರೆ ಎಲ್ಲ ಬಿಟ್ಟು ಭಿಕ್ಷು ಆಗೋದು, ಅದು ಒಂದು ತ್ಯಾಗ ಆಯಿತು. ಆದರೆ ಇವಾಗ ಚಿಕ್ಕ ಪುಟ್ಟ ಇದರಲ್ಲಿ ನಾನು ಇವತ್ತು ಏನೋ ಒಂದು ಅಡುಗೆ ಟೇಸ್ಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹೋಗಲಿ ಬಿಡು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಇವತ್ತು ಏನಿದೆಯೋ ಅದರಲ್ಲಿ ನಾನು ಸಂತೋಷವಾಗಿರ್ತೀನಿ ಅಂಥೇಳಿ. ಆ ರೀತಿ ಚಿಕ್ಕ ಪುಟ್ಟ ಇದರಲ್ಲೂ ನಾವು ನಮ್ಮ ದ್ವೇಷ, ನಮ್ಮ ಲೋಭವನ್ನು ತ್ಯಾಗ ಮಾಡ್ತಾ ಇದ್ದರೆ ತ್ಯಾಗ ಆಗುತ್ತೆ. ಪ್ರಜ್ಞೆ ಅಂತೂ ಬೇಕೇ ಬೇಕು. ಕುಶಲ ಏನು, ಒಳ್ಳೆಯದೇನು, ಕೆಟ್ಟದ್ದೇನು ಮತ್ತು ಎಲ್ಲ ಅನಿತ್ಯ ಭಾವ ಬೆಳೆಸ್ತಕ್ಕಂಥದ್ದು. ತಾಳ್ಮೆ, ತಾಳ್ಮೆ ಪಾಲನೆ ಮಾಡಬೇಕು. ಪಾಲನೆ ಆಗುತ್ತೆ, ಪಾಲನೆ ಮಾಡೋ ಅವಕಾಶ ಜಾಸ್ತಿ ಇರುತ್ತೆ. ಮತ್ತು ಪ್ರಯತ್ನ, ಗೃಹಸ್ಥರಾದವರು ಎಷ್ಟೊಂದು ಪ್ರಯತ್ನ ಮಾಡಲೇಬೇಕು. ಹಣ ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಮನೆ ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯ, ದೃಢ ಸಂಕಲ್ಪ, ಮೈತ್ರಿ, ಇವೆಲ್ಲವನ್ನು ಈ ಹತ್ತು ಗುಣಗಳು ಏನಿವೆ ಇವು ಪಾರಮಿ ಅಂತ ಹೇಳ್ತಾರೆ. ಇವು ನಮ್ಮನ್ನು ಮತ್ತೊಂದು ದಡಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಗುಣಗಳು. ಇವುಗಳು ಪ್ರತಿದಿನ ಇದರಲ್ಲಿ ನಾವು ಮಾಡೋದೇ ಅದೇ. ಬೋಧಿಸತ್ವರು ಏನು ಮಾಡ್ತಾರೆ, ಅವರು ಗೃಹಸ್ಥರಾಗಿದ್ದರು ತಾನೇ, ಎಷ್ಟೊಂದು ಜೀವನದಲ್ಲಿ ಅವರು ಗೃಹಸ್ಥರಾಗಿ ಅದನ್ನು ಪಾಲನೆ ಮಾಡಿದರು. ಕೇವಲ ಗೃಹಸ್ಥರಷ್ಟೇ ಅಲ್ಲ, ಕೆಲವೊಂದು ಸಾರಿ ಪ್ರಾಣಿಗಳಾಗಿಯೂ ಕೂಡ ಈ ಪಾರಮಿಗಳನ್ನು ಪರಿಪೂರ್ಣ ಮಾಡಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿಯೂ ಇದು ಅವಕಾಶ ಇದೆ. ಭಗವಾನ್ ಬುದ್ಧರ ಧರ್ಮದ ಒಂದು ವಿಶಿಷ್ಟತೆ ಅಂತಂದರೆ ಅದಕ್ಕೆ ಎಲ್ಲೋ ಒಂದು ಯೋಚನೆ ಮಾಡಿ ಒಂದು ಶಾಸ್ತ್ರದಲ್ಲಿ ಇರೋದಲ್ಲ, ಜೀವನದಲ್ಲಿ ಅಳವಡಿಸುವುದಕ್ಕೆ ಸಾಧ್ಯ ಇದೆ, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ಕಡೆ ಹೇಳ್ತಾರೆ. ಯಾವುದು ಅಳವಡಿಸೋದಕ್ಕೆ ಸಾಧ್ಯ ಇಲ್ವೋ ಅದನ್ನು ಹೇಳಲ್ಲ, ಯಾವುದು ಅಳವಡಿಸೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾತ್ರ ಹೇಳ್ತೀನಿ ಅಂತ ಭಗವಾನ್ ಹೇಳಿದ್ದಾರೆ. ಸುಖ ಎಂದರೇನು, ದುಃಖ ಎಂದರೇನು? ಇದು ಒಂದು ಬಹಳ ಸಾಮಾನ್ಯವಾದ ಪ್ರಶ್ನೆ ಅಂತ ಅನ್ನಿಸ್ಬೋದು, ಆದರೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದರೆ ಜನ ಸುಖದ ಹುಡುಕಾಟದಲ್ಲಿ ದುಃಖವನ್ನು ಪಡಿತಾ ಇರ್ತಾರೆ. ಯಾಕೆ ಸುಖ ಅಂದರೆ ಏನು, ದುಃಖ ಅಂದರೆ ಏನು ಅಂತ ಗೊತ್ತಾಗಲ್ಲ. ಒಂದು ಅತೀ ಬೇಸಿಕ್ ಲೆವೆಲಲ್ಲಿ ಒಂದು ಸುಖ ದುಃಖ ಅಂತಂದರೆ ನಮ್ಮ ಶರೀರದ ಮೇಲೆ ಆಗ್ತಕ್ಕಂಥ ಅನುಭವ. ನೋವು ಆದಾಗ ಇದು ದುಃಖ ಅಂತ ಹೇಳ್ತೀವಿ, ಅದೇ ಒಂದು ಸುಖವಾಗಿದ್ದಾಗ ಇದು ಸುಖ. ಇವಾಗ ನಮ್ಮ ಕಾಲು ನೋವು ಬಂತು, ಕಾಲು ನೋವಾದಾಗ ಅದು ದುಃಖ. ಅದೇ ಕಾಲು ನೀವು ಸ್ವಲ್ಪ ನೇರವಾಗಿಟ್ಟು ಅದು ಇದು ಸ್ವಲ್ಪ ಚೇಂಜ್ ಮಾಡಿದ್ರಿ ಆಸನ, ಆವಾಗ ಸ್ವಲ್ಪ ಸುಖ ಅನಿಸುತ್ತೆ. ಈ ಒಂದು ಸುಖ ದುಃಖ ಶರೀರದ ಮೇಲೆ ಆಗ್ತಾ ಇರುತ್ತೆ. ಸೊ ಇದು ಒಂದು ಈ ಸುಖ ದುಃಖ ಈ ಶರೀರ ನಾವು ಹುಟ್ಟಿದಾಗಿಂದನೂ ಶುರು ಆಗಿಬಿಟ್ಟಿದೆ. ಆ ಒಂದು ಶರೀರದ ದುಃಖ ತೆಗೆಯೋದು, ಸುಖ ತರುವುದು, ಅದೇ ಒಂದು ದೊಡ್ಡ ಜೀವನದ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಎರಡನೇ ಲೆವೆಲಲ್ಲಿ ಅದು ಮನಸ್ಸಿನ ಸುಖ ದುಃಖ. ಮನಸ್ಸಿನಲ್ಲಿ ನಮಗೆ ಯಾವಾಗ ನೆಮ್ಮದಿ ಇದೆ, ಶಾಂತಿ ಇದೆ, ಆವಾಗ ಸುಖ ಇದೆ. ಯಾವಾಗ ನಮಗೆ ಮನಸ್ಸಲ್ಲಿ ಬೇಜಾರಾಗುತ್ತೆ, ಕೋಪ ಬರುತ್ತೆ, ತಾಳ್ಮೆ ಕಳ್ಕೊಳ್ತೀವಿ, ಆವಾಗೆಲ್ಲ ದುಃಖ ಆಗುತ್ತೆ. ಅದು
ಅದು ಒಂದು ಸಾಮಾನ್ಯವಾದ ದಿನನಿತ್ಯದ ಜೀವನದಲ್ಲಿ ಅನುಭವಿಸೋದು. ಇನ್ನೂ ಉನ್ನತ ಸ್ಥಿತಿನಲ್ಲಿ ಹೋದಾಗ ನೀವು ಧ್ಯಾನ ಮಾಡಿದ್ರಿ, ಧ್ಯಾನ ಮಾಡಿ ಮನಸ್ಸನ್ನು ಏರಿಸಿದ್ರಿ, ಮೊದಲನೇ ಧ್ಯಾನ, ಎರಡನೇ ಧ್ಯಾನ, ಮೂರನೇ ಧ್ಯಾನ, ನಾಲ್ಕನೇ ಧ್ಯಾನ ಅಂತ ಹೇಳ್ತೀವಿ, ಆ ಧ್ಯಾನಾಂಗಗಳು ಅದರಲ್ಲಿ ಸುಖ ಮತ್ತು ಆನಂದ ಕೂಡಿರುತ್ತೆ. ಒಳಗಡೆಯಿಂದ ಬರ್ತಕ್ಕಂಥ ಆನಂದ ಸುಖಗಳು ಇವು ಆ ಲೆವೆಲಲ್ಲಿ ಸುಖಗಳು, ಆನಂದಗಳು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಾಗ ವಿಪಸ್ಸನಾ ಸುಖ. ವಿಪಸ್ಸನಾ ಸುಖ ಅಂತಂದರೆ ನೀವು ಯಾವಾಗ ಸತ್ಯವನ್ನು ನೋಡ್ತೀರಿ, ಅನಿತ್ಯ ಭಾವವನ್ನು ನೋಡ್ತೀರಿ, ದುಃಖ ಭಾವ, ಅನತ್ತ ಭಾವ ಇವು ಎಷ್ಟು ಸ್ಪಷ್ಟ ಆಗುತ್ತೋ ಅಷ್ಟು ಮನಸ್ಸು ರಿಲೀಸ್ ಆಗ್ತಾ ಹೋಗುತ್ತೆ. ದುಃಖದಿಂದ, ಅಜ್ಞಾನದಿಂದ ಮುಕ್ತಿ ಹೊಂದಿದಾಗ ಅದರಲ್ಲಿ ಬರುವ ಸುಖ ಆನಂದ ಎಲ್ಲಕ್ಕಿಂತ ಪರಮಾನಂದ, ಪರಮಶ್ರೇಷ್ಠ ಆನಂದ. ಸೊ ಈ ರೀತಿ ಸುಖ ದುಃಖಗಳು ಇವೆ. ನಿಜ ಜೀವನದಲ್ಲಿ ಸಾಂಸಾರಿಕ ಒತ್ತಡಗಳು ಮತ್ತು ಸಾಮಾಜಿಕ ಒತ್ತಡಗಳನ್ನು ನಾವು ಹೇಗೆ ನಿಭಾಯಿಸಿದರೆ ನಾವು ಜೀವನದಲ್ಲಿ ಒಳ್ಳೆಯ ಸುಖ ಶಾಂತಿ ಪಡೆಯಬಹುದು ಅಂತ. ಜೀವನದಲ್ಲಿ ಒತ್ತಡಗಳು ಇದ್ದೇ ಇರ್ತವೆ. ಒಂದು ರೀತಿಯಿಂದ ಒಬ್ರಿಗೆ ಒಂದು ರೀತಿ ಇದ್ದರೆ ಇನ್ನೊಬ್ರಿಗೆ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಈಗ ಈ ಒತ್ತಡಗಳು ಒಂದು ಸಂಸಾರ ಕುಟುಂಬ ಕಟ್ಟಿದಾಗ ಅಲ್ಲಿ ಅನೇಕ ಒತ್ತಡಗಳಿರ್ತವೆ, ಎಲ್ಲ ಸಂಬಂಧಿಕರ ಕಡೆಯಿಂದ ಒತ್ತಡಗಳಿರ್ತವೆ. ಅವರು ಹೀಗಿರಬೇಕು ಹಾಗಿರಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ಆವಾಗ ನೀವು ಅದನ್ನು ಪರಿಪೂರ್ಣಗೊಳಿಸೋದಕ್ಕೆ ಆಗಲ್ಲ, ಆವಾಗ ಆ ಒತ್ತಡ ಒಂದು ಬಂದುಬಿಡುತ್ತೆ. ಹಣಕಾಸಿನ ಒತ್ತಡ ಒಂದು ಬರುತ್ತೆ, ಕೆಲಸಗಳು, ಈಗಿನ ಎಜುಕೇಷನ್ ಸಿಸ್ಟಮು, ಇವಾಗ ಶಿಕ್ಷಣ ಕೊಡಿಸ್ಬೇಕು, ಆ ಶಿಕ್ಷಣದಲ್ಲಿ ಆ ಮಗು ಓದಬೇಕು, ಇವಾಗ ಮಗುವಿನಕ್ಕಿಂತ ಜಾಸ್ತಿ ಪೋಷಕರು ಓದ್ಕೋಬೇಕು, ಅವ್ರು ತಯಾರು ಮಾಡಬೇಕು. ಸೊ ಆ ಒತ್ತಡಗಳಿರ್ತವೆ, ಕೆಲಸದ ಒತ್ತಡಗಳು, ಕೆಲಸದ ಇದರಲ್ಲಿ ಸಮಯದ ಒತ್ತಡಗಳು, ಇನ್ನು ಸಾಮಾಜಿಕ ಒತ್ತಡಗಳು. ಈಗಿನ ಕಾಲದಲ್ಲಿ ಕೆಲವೊಂದು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ, ಅಷ್ಟೊಂದು ಒತ್ತಡ ಬಂದ್ಬಿಡುತ್ತೆ. ಸೊ ಈ ಒತ್ತಡಗಳು ಬರುವುದು ಸಾಮಾನ್ಯ, ಆದರೆ ನಾವು ನಮ್ಮ ಮನಸ್ಸನ್ನು ತಯಾರಿ ಮಾಡಬೇಕು, ನಮ್ಮ ಮಕ್ಕಳ ಮನಸ್ಸನ್ನು ತಯಾರಿ ಮಾಡಬೇಕು, ಅವರನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಮೊದಲಿಂದನೂ ಅದನ್ನು ಅವರಿಗೆ ಅದನ್ನು ಟ್ರೈನಿಂಗ್ ಕೊಡಬೇಕಾಗತ್ತೆ. ಯಾಕೆಂತಂದರೆ ನಾವು ಒತ್ತಡಗಳನ್ನು ಎಲ್ಲ ತೆಗೆದುಹಾಕೋಕ್ಕಾಗಲ್ಲ, ಆದರೆ ಒತ್ತಡಗಳ ಬಗ್ಗೆ ನಾವು ಏನು ಪ್ರತಿಕ್ರಿಯೆ ಮಾಡ್ತೀವಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಮನಸ್ಸಿನಲ್ಲಿ ಏನೇ ಬರಲಿ, ನಾನು ನನ್ನ ಮನಸ್ಸಲ್ಲಿ ಏನಾಗ್ತಾಯಿದೆ ಅಂತ ನೋಡೋದಕ್ಕೆ ಪ್ರಯತ್ನ ಮಾಡಬೇಕು. ನನ್ನ ಮನಸ್ಸಲ್ಲಿ ನಾನು ಸೀಮಿತ ಕಳ್ಕೊಳ್ತಾ ಇದ್ದೀನಾ, ನನಗೆ ಕೋಪ ಬರ್ತಾ ಇದೆಯಾ, ಅಥವಾ ನಾನು ಆ ಒತ್ತಡದಿಂದ ನನಗೆ ತುಂಬ ಇರಿಟೇಷನ್, ಏನಾದರೂ ಪ್ರೆಷರ್ ಆಗ್ತಾ ಇದೆಯಾ ಅಂತ ಮನಸ್ಸಲ್ಲಿ ನೋಡಿ. ಒಂದು ವೇಳೆ ಆಗ್ತಾ ಇದ್ದರೆ ಬೇರೆ ಅವ್ರ ಬಗ್ಗೆ ಯೋಚನೆ ಬಿಡಿ, ಮೊದಲು ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋಣ. ಆರಾಮಾಗಿ ಕುಳಿತುಕೊಂಡು ನಗ್ನಗ್ತಾ ಒಂದು 10 ದೀರ್ಘವಾದ ಉಸಿರಾಟವನ್ನು ನೋಡಿದಾಗ ಮನಸ್ಸು ಸ್ವಲ್ಪ ಶಾಂತನೂ ಆಗುತ್ತೆ, ಆ ಒತ್ತಡದಿಂದ ಸ್ವಲ್ಪ ಬಿಡುಗಡೆ ಹೊಂದುತ್ತೆ. ಆಮೇಲೆ ಬೇರೆ ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೆಯದು, ಈ ಜೀವನ ಅಂತಂದ್ರೇ ಈ ಎಲ್ಲ ರೀತಿಯ ಒತ್ತಡಗಳು, ಈ ಚಾಲೆಂಜಸ್ ಬಂದೇ ಬರುತ್ತೆ ಅಂತ ಮೊದಲಿಂದನೇ ನಾವು ಒಪ್ಕೊಳ್ಬೇಕು. ಜೀವನದಲ್ಲಿ ಬರೀ ಎಲ್ಲ ಸರಿಯಾಗಿ ಎಲ್ಲ ಹರಿದುಕೊಂಡು ಹೋಗಬೇಕು ಅಂತ ಅಲ್ಲ, ಈ ಎಲ್ಲ ರೀತಿಯ ತೊಂದರೆಗಳು ಬರ್ತವೆ, ಈ ತೊಂದರೆಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂಥೇಳಿ ಮೊದಲೇ ಮನಸ್ಸಿನಲ್ಲಿ ನಾವು ಅದನ್ನು ಚೆನ್ನಾಗಿ ತಯಾರಾಗಿಬಿಟ್ಟಿದ್ರೆ ಅವಾಗ ಇದನ್ನು ಫೇಸ್ ಮಾಡ್ಬೋದು. ಮೂರನೇದಾಗಿ, ಎಲ್ಲವೂ ಅನಿತ್ಯ, ಎಲ್ಲವೂ ಅನಿತ್ಯ, ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ. ಈ ಸತ್ಯವನ್ನು ನಾವು ಎಷ್ಟು ಆಳವಾಗಿ ಒಪ್ಕೊಳ್ತೀವೋ ಅಷ್ಟು ನಮಗೆ ಸುಲಭವಾಗಿ ಹೋಗಲಿ ಬಿಡು, ಇದು ಹೋಗಲಿ ಬಿಡು ಅನ್ನೋದದು ಏನಿದೆ ಅಲ್ಲ, ಅದು ದೊಡ್ಡ ಸಾಧನೆ. ಅಲ್ಲಿ ಅಂಟುವಿಕೆ ಇರಲ್ಲ, ಹೋಗಲಿ ಬಿಡು, ಹೋಗಲಿ ಬಿಡು ಅಂತ. ನಾವು ಅಂಟ್ಕೊಂಡಷ್ಟು ಆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ.
ಇದು ನನ್ನದು, ಇದು ನಾನೇ ಮಾಡಬೇಕು, ನನ್ನಿಂದಾನೇ ಸಾಧ್ಯ ಆಗುತ್ತೆ, ನಾನಿಲ್ಲ ಅಂದರೆ ಆಗಲ್ಲ ಅನ್ನೋದು ಅದು ಒಂದು ರೀತಿ. ಇನ್ನೊಂದು ಬೇರೆಯವರೆಲ್ಲ ನನ್ನ ಮೇಲೇ ಇದನ್ನು ಮಾಡಿದ್ದಾರೆ. ಅವಾಗ ಯೋಚನೆ ಮಾಡಬೇಕು, ನಾನು ಒಬ್ಬ ಮನುಷ್ಯ, ನನ್ನಲ್ಲಿ ಲಿಮಿಟ್ಸ್ ಇದೆ, ನನ್ನ ಲಿಮಿಟಲ್ಲಿ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡ್ತೀನಿ, ಮುಂದಿದ್ದು ಹೋಗಲಿ ಬಿಡು, ಅದೆಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೇದು ಮಾಡಿ ಹೋಗಲಿ ಬಿಡು. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಮ್ಮ ಒಣ ಪ್ರತಿಷ್ಠೆಗಳನ್ನು ಬೆಳೆಸ್ಕೊಳ್ಬೇಕಾಗಿಲ್ಲ. ಹೀಗೆ ಇದ್ದರೆ ನನ್ನ ಹೆಸರು ಹಾಗಾಗಬೇಕು, ನನ್ನ ಹೆಸರು ಹೀಗಾಗಬೇಕು ಅಂತ ಈ ಪ್ರತಿಷ್ಠೆಗಳಲ್ಲಿ ಮನಸ್ಸು ಸಿಕ್ಕಾಕೊಂಡ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಒತ್ತಡಗಳಲ್ಲಿ ಹೊರಗಡೆ ಕಿಂತ ಜಾಸ್ತಿ ನಮ್ಮ ಒಳಗಡೆಯಿಂದ ಹುಟ್ಟುವ ಒತ್ತಡವೇ ಜಾಸ್ತಿ ಆಗಿರುತ್ತೆ. ಹೊರಗಡೆ ನಾವು ಇದು ಮಾಡೋಕ್ಕಾಗಲ್ಲ, ಆದರೆ ಒಳಗಡೆದನ್ನು ನಾವು ಸರಿ ಮಾಡ್ಬೋದು. ಸೊ ಆ ರೀತಿ ಈ ಒತ್ತಡಗಳನ್ನು ನಾವು ನಿಭಾಯಿಸ್ಕೊಂಡು ಸುಖವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ. ನಮೋ ಬುದ್ಧಾಯ.